ನಿಮ್ಗೂ ಕೂಡ ರೇಷ್ಮೆ ಕೃಷಿ ಮಾಡ್ಬೇಕಾ? ಹಾಗಾದ್ರೆ ನಿಮ್ಗೊಬ್ಬರನ್ನ ಪರಿಚಯಿಸ್ತೀನಿ, ಆನಂದ್ ಎಲ್. ರೇಷ್ಮೆ ಕೃಷಿಯ ಮೂಲಕ ಉತ್ತಮ ಆದಾಯದೊಂದಿಗೆ ಇನ್ನೊಂದು ಅದ್ಭುತವಾದ ಪ್ಯಾಸಿವ್ ಇನ್ಕಮ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಾಟಿ ಕೋಳಿ ಬಗ್ಗೆ ನೋಡಿದೆ, ಜೇನು ಸಾಕಾಣಿಕೆಲ್ಲನೂ ನೋಡಿದೆ. ನಮ್ಮ ಏರಿಯಾದಲ್ಲಿ ಯಾವುದು ಅಡ್ಜಸ್ಟ್ ಆಗುತ್ತೆ, ಏನು ಎತ್ತ ನಮ್ಗೆ ಇದು ಸೆಟ್ ಆಗುತ್ತಾ ಏನು ಎತ್ತ ನೋಡ್ಬಿಟ್ಟು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀವಿ. ಸೊಪ್ಪು ಬಂದಾಗ ಸೊಪ್ಪು ಮಾರ್ಕೋತೀವಿ, ಅದೊಂಥರ ಪ್ಯಾಸಿವ್ ಇನ್ಕಮ್ ಥರ ಆಯಿತು ನಮಗೆ. ನಾವೇನು ಅಲ್ಲಿ ಹೋಗಿ ಯಾವಾಗಲೂ ಕುಂತ್ಕೋಬೇಕು ಅಂತ ಏನಿಲ್ಲ, ಹೋಗ್ಬಿಟ್ಟು ಮೋಟ್ರ್ ಹಾಕ್ಬಿಟ್ಟು ಬಂದರೆ ಸಾಕು, ಅದ್ರ ಪಾಡ್ಗೆ ಅದು ರೊಟೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಈಗ ಅರ್ಜೆಂಟ್ಗೆ ನಾವು ಕಮರ್ಷಿಯಲಾಗಿ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಟಿ ನಾವು ಬಾಡಿಗೆ ಕೊಡೋಷ್ಟಕ್ಕೆ ನಾವು ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಇರೋದ್ರಲ್ಲೇ ಒಂದು ಪ್ಯಾಸಿವ್ ಇನ್ಕಮ್ನ ಮಾಡಬೇಕು ಅನ್ನೋ ತಕ್ಕೆ ನಾವು ತೋಟ ಮಾಡ್ಕೊಂಡು ಅದರಿಂದ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ಮಿನಿಮಮ್ ಅಂತಂದ್ರೂ ಸರ್ ರೇಷ್ಮೆಯಿಂದ ತಿಂಗಳಿಗೊಂದು 20,000 ರೂಪಾಯಿ ಪ್ಯಾಸಿವ್ ಇನ್ಕಮ್ ಥರ ಬರುತ್ತೆ ಸರ್. ಸರ್, ನಮ್ಮಂಗೆ ಅವರು ನಮ್ಮ ಜೊತೆಲಿದ್ದ ಸ್ನೇಹಿತರುಗಳು ಕಷ್ಟದಲ್ಲಿದ್ದಾರೆ, ದುಡ್ಡನ್ನ ಯಾವ ರೀತಿ ಸೇವ್ ಮಾಡೋದಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ನಾವು ಆಲ್ರೆಡಿ ನಾವು ದುಡ್ಡು ನಮ್ಮಿಂದ ಕೈನಿಂದ ಅಂತೂ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ನಾವೇ ಕಷ್ಟದಲ್ಲಿದ್ದೀವಿ, ನಮ್ಮ ಕೈನಿಂದ ಕೊಡೋಕ್ಕಾಗಲ್ಲ. ಅವ್ರಿಗೆ ಈ ರೀತಿ ಮಾಡಿ ಈ ಥರ ಐತೆ ಅಂತ ಅವ್ರಿಗೆ ನಾವು ತೋರಿಸ್ಕೊಡ್ಬೋದು ಸರ್. ಫ್ರೀಡಮ್ ಆ್ಯಪ್ನ ಬೇರೆಯವ್ರಿಗೆ ತಗೊಳ್ಳಿ, ಸಬ್ಸ್ಕ್ರೈಬ್ ತಗೊಳ್ಳಿ, ಇದರಿಂದ ಕಲೀರಿ. ಏನೋ ಮನೆ ದೇವ್ರೆ ಏನೋ ಯಾವ್ದೋ ರೂಪದಲ್ಲಿ ಒಂದು ಕರೆ ಮಾಡಿಸಿ ನಮ್ಗೆ ಹೆಲ್ಪ್ ಮಾಡೋದೆ ಅಂತಾನೆ ಹೇಳ್ಕೋಬೇಕು ಸರ್. ಸತ್ಯವಾಗ್ಲೂ ಹಂಗೆ ತುಂಬಾ ಒಳ್ಳೇದಾಗದೆ ಸರ್, ಆ ಥರ ಏನಿಲ್ಲ. ನೀವು ಕೂಡ ರೇಷ್ಮೆ ಕೃಷಿ ಮಾಡಬೇಕು ಅಂದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪ್ನಲ್ಲಿ ರೇಷ್ಮೆ ಕೃಷಿ ಕೋರ್ಸ್ ನೋಡಿ.